ರಾಯಚೂರು ಜಿಲ್ಲೆಗೆ ಅದ್ಯಾವ ಶಾಪವೂ ಏನೋ ಗೊತ್ತಿಲ್ಲ. ಅಧಿಕಾರಕ್ಕೆ ಬಂದು 3-4 ತಿಂಗಳೊಳಗೆ ಡಿಸಿಗಳು ವರ್ಗಾವಣೆಯಾಗ್ತಾ ಇದ್ದಾರೆ. ಇದು ಕಾಕತಾಳೀಯವೋ ಅಥವಾ ರಾಜಕೀಯ ನಾಯಕರ ಚೆಲ್ಲಾಟವೋ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿ ಸದ್ಯ ರಾಯಚೂರು ಜಿಲ್ಲಾಧಿಕಾರಿ ಇಲ್ಲದ ಜಿಲ್ಲೆ ಅನ್ನೋ ಹಣೆಪಟ್ಟಿ ಕಟ್ಕೊಂಡಿದೆ. ಹೌದು, ರಾಯಚೂರು ಜಿಲ್ಲೆಗೆ ಸದ್ಯ ಜಿಲ್ಲಾಧಿಕಾರಿಯೇ ಇಲ್ಲದಂತಾಗಿದೆ. ಇಲ್ಲಿನ ಡಿಸಿಯಾಗಿದ್ದ ಡಾಕ್ಟರ್ ಸತೀಶ್ ಒಂದು ವಾರದ ಹಿಂದೆ ವರ್ಗಾವಣೆಯಾಗಿದ್ದಾರೆ. ಇವರು ಅಧಿಕಾರ ವಹಿಸಿಕೊಂಡ ಕೇವಲ 78 ದಿನಗಳಲ್ಲೇ ಸರ್ಕಾರ ಸತೀಶ್ರವರನ್ನ ಕೊಡಗು ಡಿಸಿಯನ್ನಾಗಿ ವರ್ಗಾವಣೆಗೊಳಿಸಿ ಅಲ್ಲಿನ ಜಿಲ್ಲಾಧಿಕಾರಿಯಾಗಿದ್ದ ಚಾರುಲತಾ ಸೋಮಲ್ ಅವರನ್ನ ರಾಯಚೂರಿಗೆ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಆದರೆ ಈ ಆದೇಶ ಹೊರಡಿಸಿ ಒಂದು ವಾರ ಕಳೆದರೂ ಕೂಡ ಚಾರುಲತಾ ಸೋಮಲ್ ಈವರೆಗೂ ರಾಯಚೂರಿನ ಡಿಸಿಯಾಗಿ ಅಧಿಕಾರ ವಹಿಸಿಕೊಂಡಿಲ್ಲ. ಹೀಗಾಗಿ ರಾಯಚೂರಿಗೆ ಜಿಲ್ಲಾಧಿಕಾರಿ ಆಗಿ ಬರೋದಕ್ಕೆ ಚಾರುಲತಾ ಹಿಂದೆಟ್ಟು ಹಾಕ್ತಾ ಇದ್ದಾರಾ ಅನ್ನೋ ಅನುಮಾನ ಮೂಡುವಂತೆ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ರಾಯಚೂರು ಜಿಲ್ಲೆ ಸರ್ಕಾರದ ಆಡಳಿತದಲ್ಲಿ ಅತ್ಯಂತ ನಿರ್ಲಕ್ಷ್ಯಕ್ಕೊಳಗಾಗಿದ್ದ ಜಿಲ್ಲೆ ಅಂತ ಬಹಳಷ್ಟು ಸಂದರ್ಭದಲ್ಲಿ ಇದು ಸಾಬೀತಾಗಿರ್ತಕ್ಕಂಥದ್ದು. 3 ತಿಂಗಳಿಗೆ 6 ತಿಂಗಳಿಗೆ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡಿ ಅಭಿವೃದ್ಧಿ ಮರೀಚಿಕೆ ಮಾಡಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಇವತ್ತು ಕಳೆದ ಒಂದು 8-10 ದಿನದಿಂದ ಜಿಲ್ಲಾಧಿಕಾರಿಗಳೇ ಇಲ್ಲ ರಾಯಚೂರಿನಲ್ಲಿ, ಖಾಲಿ ಪೋಸ್ಟ್ ಅದದು. ಇದ್ದಂಥ ಜಿಲ್ಲಾಧಿಕಾರಿಗಳು 3 ತಿಂಗಳ ಕೂಡ ಅವರು ಸರ್ವಿಸ್ ಮಾಡಿರಲಿಲ್ಲ, ಅವ್ರನ್ನ ತೆಗೆದು ಟ್ರಾನ್ಸ್ಫರ್ ಮಾಡಿದರು ಯಾವುದೋ ರಾಜಕೀಯ ಒತ್ತಡಕ್ಕೆ, ರಾಜಕೀಯ ಲಾಭಕ್ಕೆ. ಇಡೀ ಜಿಲ್ಲೆಯ ಜನತೆಯನ್ನು ನೀವು ದಾರಿ ತಪ್ಪಿಸ್ತಾ ಇದ್ದೀರಿ. ಒಬ್ಬ ಜಿಲ್ಲಾ ದಂಡಾಧಿಕಾರಿ ಇರಲಾರ್ದಂಥ ಜಿಲ್ಲೆ ಇಡೀ ದೇಶದಲ್ಲಿ ಎಲ್ಲಾದರೂ ಇದ್ದರೆ ಅದು ರಾಯಚೂರು ಜಿಲ್ಲೆ ಇರ್ಬೋದು. ಈ ಸರ್ಕಾರಕ್ಕೆ ಎಂಥ ನಾಚಿಕೆಟ್ ಸರ್ಕಾರ ಅಂತಂದರೆ ಒಬ್ಬ ಜಿಲ್ಲಾಧಿಕಾರಿಗಳನ್ನು ನೇಮಿಸಲಿಕ್ಕೆ ಏನು ತೊಂದರೆ ಆಗಿದೆ ಇವರಿಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಏನು ಅಧಿಕಾರಿಗಳ ಕೊರತೆ ಇದೇನೋ, ಇಚ್ಛಾಶಕ್ತಿ ಕೊರತೆ ಇದೇನೋ, ಅಥವಾ ರಾಯಚೂರು ಕರ್ನಾಟಕದಲ್ಲಿ ಇಲ್ಲ? ಇತ್ತೀಚೆಗೆ ಅವರು BJP ಶಾಸಕರು ಹೇಳಿದರು ಇದನ್ನು ತೆಲಂಗಾಣಕ್ಕೆ ಸೇರಿಸ್ರಿ ಅಂತ ಹೇಳ್ಯಾರ. ಏನು ತೆಲಂಗಾಣಕ್ಕೆ ಸೇರಾದಂತ ಕರ್ನಾಟಕ ಸರ್ಕಾರ ತಿಳ್ಕೊಂಡದು? ಇದು ಅರ್ಥ ಆಗ್ಲಾರ್ದಂಗೆ ಆಗ್ಯದ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ರಾತ್ರೋರಾತ್ರಿ ಜಿಲ್ಲಾಧಿಕಾರಿಗಳನ್ನು ಇಲ್ಲಿ ನೇಮಿಸ್ತಕ್ಕಂಥ ಕೆಲಸ ಮಾಡ್ರಿ, ಇಲ್ಲದೆ ಇದ್ರೆ. ಇನ್ನು ಹೀಗೆ ಪದೇ ಪದೇ ಡಿಸಿಗಳ ಬದಲಾವಣೆಯಿಂದ ಜಿಲ್ಲೆಯ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ. ಅಲ್ಲದೆ ಜಿಲ್ಲೆಗೆ ಖಡಕ್ ಅಧಿಕಾರಿಗಳನ್ನ ನಿಯುಕ್ತಿಗೊಳಿಸಿದ್ರು ಅವರು ಬಾರದಂತೆ ಅಡ್ಡಗಟ್ಟುವ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆಯಾ ಅನ್ನೋ ಅನುಮಾನ ಕೂಡ ಮೂಡಿ ಬರ್ತಾ ಇದೆ. ಈ ಬಗ್ಗೆ ಶಾಸಕ ಬಸಣ್ಣಗೌಡರ್ ದದ್ದಲ್ ಹೇಳೋದು ಹೀಗೆ. ಜಿಲ್ಲಾಧಿಕಾರಿಗಳಂದ್ರೆ ಆ ಜಿಲ್ಲೆಗೆ ಒಂದು ಉನ್ನತ ಸ್ಥಾನದ್ದು, ಎಲ್ಲ ಹಾಲ್ ಇಲಾಖೆಗಳಲ್ಲಿ ಹಿಡಿದು ಇರುವಂಥ ಸಮಸ್ಯೆಗಳನ್ನು ಆಲಿಸುವುದಕ್ಕೆ ಜಿಲ್ಲಾಧಿಕಾರಿ ಸುಪ್ರೀಂ. ಅದು ನಾವು ನಮ್ಮ ನಮ್ಮ ಕ್ಷೇತ್ರದ ಶಾಸಕರುಗಳು ನಾವು ಏನಾದರೂ ಸಮಸ್ಯೆ ಇದ್ದರೂ ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳುವಂಥದ್ದು ಅಡ್ಮಿನಿಸ್ಟ್ರೇಟ್ ಅವ್ರ ಕೈಯಲ್ಲಿರ್ತದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಕಡ್ಡಾಯವಾಗಿ, ಯಾವುದೇ ಜಿಲ್ಲಾಧಿಕಾರಿಗಳನ್ನು ಬರಲಿ, ಅವ್ರನ್ನ ಕಡ್ಡಾಯವಾಗಿ 2 ವರ್ಷ 3 ವರ್ಷ ಈ ರೀತಿಯಾಗಿ ಅವ್ರನ್ನ ಯಾವತ್ತೂ ವರ್ಗಾವಣೆ ಮಾಡಬಾರ್ದು. ಯಾರದೇ ಒತ್ತಾಯ ಇರ್ಬೋದು, ಶಾಸಕರುಗಳಿರಲಿ ಮಂತ್ರಿಗಳಿರಲಿ, ಈ ರೀತಿ ಒತ್ತಡಗಳಿಗೆ ಕೂಡ ಮಣಿದೆ. ಯಾಕಂದರೆ ಇಲ್ಲಂದ್ರೆ ಈ ಅಭಿವೃದ್ಧಿಯಲ್ಲಿ ಕುಂಠಿತ ಆಗ್ತಾ ಇದೆ, ಜನಸಾಮಾನ್ಯರಿಗೂ ತ್ರಾಸಾಗ್ತದೆ. ಮತ್ತು ಈಗ ಜಿಲ್ಲಾಧಿಕಾರಿಗಳು ಇಲ್ಲಂದ್ರೆ ಅದನ್ನು ಯಾರು ಡಿಸಿಷನ್ ಮೇಕರ್ ಇಲ್ಲ, ಅವರೆಲ್ಲ ಡಿಸಿಷನ್ ತೊಗೋಬೇಕಲ್ಲ. ಇಲ್ಲಿ ಯಾರ ಒತ್ತಡ ನಮಗೇನು ಬೇಕಿಲ್ಲ, ನಮಗೂ ಜಿಲ್ಲಾಧಿಕಾರಿಗಳು ಬೇಕು. ಈ ರಾಜ್ಯದ ಆಳುವಂಥ ಸರ್ಕಾರಗಳು ಮುಖ್ಯಮಂತ್ರಿಗಳು ಗಮನಹರಿಸ್ಬೇಕು. ಯಾಕಂದರೆ ಯಾವುದು ಒತ್ತಡ ಅಂತಲ್ಲ, ನಾವು ಯಾವುದು ಅಧಿಕಾರಿ ಬಂದರೂ ಅವ್ರ ಹತ್ರ ಕೆಲಸವನ್ನು ತೊಗೊಂಬೋ ಕೆಲಸ ಮತ್ತು ಸಾರ್ವಜನಿಕರಿಗೆ ನಾವು ಆ ಕೆಲಸವನ್ನು ಮಾಡಿಸೋಕ್ಕೆ ಅನುಕೂಲ ಆಗ್ತದೆ. ಆದರೆ ಅಧಿಕಾರಿಗಳನ್ನು ಪದೇ ಪದೇ ಚೇಂಜ್ ಮಾಡಿದರೆ ಉತ್ತಮವಾದಂಥ ಕೆಲಸ ಅಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಒಟ್ಟಾರೆ ರಾಯಚೂರಿಗೆ ಇದೀಗ ಡಿಸಿ ಇಲ್ಲದೆ ಇರೋದ್ರಿಂದ ಜಿಲ್ಲೆಗೆ ಸಂಬಂಧಿಸಿದ ಕೆಲಸಗಳಿಗೆ ಅಡ್ಡಿಯಾಗೋ ಸಾಧ್ಯತೆ ಇದೆ. ಇನ್ನು ಪದೇ ಪದೇ ಈ ರೀತಿ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದರೆ ಜಿಲ್ಲೆ ಅಭಿವೃದ್ಧಿಯಾಗತ್ತಾ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಎದ್ದಿರೋ ಪ್ರಶ್ನೆಯಾಗಿದೆ. ಅನಿಲ್ ಕುಮಾರ್, ಕರ್ನಾಟಕ TV, ರಾಯಚೂರು. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ Facebookಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.